ಯಶವಂತಪುರ ವಿಧಾನಸಭಾ ಕ್ಷೇತ್ರದ ದೊಡ್ಡ ಬಿದರಕಲ್ಲು ವಾರ್ಡಿನಲ್ಲಿ ಕರೋನಾದಿಂದ ಮೃತಪಟ್ಟ 35 ಮಂದಿಯ ಕುಟುಂಬದವರಿಗೆ ವೈಯಕ್ತಿಕವಾಗಿ 1 ಲಕ್ಷ ಸಹಾಯಧನ, ಹೋಮ್ ಐಸೋಲೇಷನ್ ಹೊಂದಿದ 1,000 ಕುಟುಂಬದವರಿಗೆ ರೇಷನ್ ಕಿಟ್, ಮೆಡಿಕಲ್ ಕಿಟ್ಗಳನ್ನು ಸಹಕಾರ ಸಚಿವರಾದ ಎಸ್ಟಿ ಸೋಮಶೇಖರ್, ಶ್ರೀ 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 ನಂಜಾವಧೂತ ಮಹಾಸ್ವಾಮೀಜಿ ಮತ್ತು ಬಿಜೆಪಿ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಯಾದ ಸಿಟಿ ರವಿರವರು ನೀಡಿದರು. ಈ ಸಂದರ್ಭದಲ್ಲಿ ದೊಡ್ಡಬಿದರಕಲ್ಲು ವಾರ್ಡ್ ಅಧ್ಯಕ್ಷರಾದ ಪ್ರಸಾದ್ ಕುಮಾರ್, ಮುಖಂಡರಾದ ನಿಶಾಂತ್, ಬಿಬಿಎಂಪಿ ಅಧಿಕಾರಿಗಳು ಸಾಥ್ ನೀಡಿದರು. ಇವತ್ತು ನಮ್ಮ ಯಶವಂತಪುರ ಕ್ಷೇತ್ರದ ಈ ದೊಡ್ಡಬಿದರಕಲ್ಲು ವಾರ್ಡ್ನಲ್ಲಿ ಈ ಕೊರೋನಾಯಿಂದ ಯಾರು ಮೃತಪಟ್ಟಿದ್ದಾರೋ ಅವರ ಕುಟುಂಬಗಳಿಗೆ ತಲಾ 1 ಲಕ್ಷ ಪರಿಹಾರ ನಿಧಿ ಒಂದು ನಮ್ಮ ಸಚಿವರು ಎಸ್ ಟಿ ಸೋಮಶೇಖರ್ ಗೌಡರು ಅವರು ವೈಯಕ್ತಿಕವಾಗಿ ಹಂಚಿಕೆ ಮಾಡಿದಂಥದ ಒಂದು ಪ್ರೋಗ್ರಾಮ್ ಇದು. ಇವತ್ತು ಈ ಪ್ರೋಗ್ರಾಮ್ಗೆ ಪೂಜ್ಯ ಗುರುಗಳಾದ ಶ್ರೀ 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 ನಂಜಾವಧೂತ ಸ್ವಾಮೀಜಿರವರು ಬಂದು ಎಲ್ಲರನ್ನು ಆಶೀರ್ವದಿಸಿ ಎಲ್ಲರಿಗೂ ಒಂದು ಧೈರ್ಯವನ್ನು ಹೇಳಿ ಎಲ್ಲರಿಗೂ ಒಂದು ಪಾಸಿಟಿವ್ ಥಿಂಕಿಂಗ್ ಬಗ್ಗೆ ಮಾತಾಡಿ ಅದರ ಜೊತೆಗೆ ನಮ್ಮ ಬಿಜೆಪಿ ನ್ಯಾಷನಲ್ ಜನರಲ್ ಸೆಕ್ರೆಟರಿ ಆಗಿರುವ ಶ್ರೀ ಸಿ ಟಿ ರವಿರವರು ಅವರು ಇವತ್ತು ನಮ್ಮ ಜೊತೆಗೂಡಿ ಅವರು ಎಲ್ಲರಿಗೂ ಮನಸ್ಧೈರ್ಯವನ್ನು ತುಂಬಿ ಈ ಪ್ರೋಗ್ರಾಮ್ ಒಂದು ಯಶಸ್ವಿಯಾಗಿ ಒಂದು ಮಾಡಿಕೊಟ್ಟಿದ್ದಾರೆ. ಅದರ ಜೊತೆಗೆ ನಾವು ಯಶವಂತಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಪೂರ್ತಿ ಕ್ಷೇತ್ರದಲ್ಲಿ ರೋಡ್ ರೋಡಲ್ಲಿ ಸ್ಯಾನಿಟೈಸೇಷನ್ ನಡೀತಾ ಇದೆ. ಹೋಮ್ ಕ್ವಾರಂಟೈನ್ ಆಗಿರುವ ಕೋವಿಡ್ ಪೇಷೆಂಟ್ಗಳು, ಕೋವಿಡ್ ಪಾಸಿಟಿವ್ ಪೇಷೆಂಟ್ಗಳ ಮನೆಗಳಿಗೂ ಸ್ಯಾನಿಟೈಸೇಷನ್ ಮಾಡಿಸ್ತಾ ಇದ್ದೀವಿ. ಅದ್ರ ಜೊತೆಗೆ ಪಾಸಿಟಿವ್ ಆಗಿ ಹೋಮ್ ಐಸೋಲೇಷನ್ ಆಗಿರೋರಿಗೆ ಫುಡ್ ಕಿಟ್ ಆಗಿರ್ಬೋದು, ರೇಷನ್ ಕಿಟ್ ಆಗಿರ್ಬೋದು, ಮೆಡಿಸಿನ್ ಕಿಟ್ ಆಗಿರ್ಬೋದು, ಕೋವಿಡ್ ಪ್ರೊಟೆಕ್ಷನ್ ಕಿಟ್ ಆಗಿರ್ಬೋದು ಅದೆಲ್ಲನೂ ಹಂಚಿಕೆ ಮಾಡ್ತಾ ಇದ್ದೀವಿ. ಜೊತೆಗೆ ನಮ್ಮ ಆಶಾ ಕಾರ್ಯಕರ್ತರು ಯಾರು ಹಗಲಿರುಳು ಕೋವಿಡ್ಗೆ ದುಡಿತಿರುವವರು, ಕೋವಿಡ್ನಲ್ಲಿ ಫ್ರಂಟ್ಲೈನ್ ವಾರಿಯರ್ಸ್ ಆಗಿರೋರ್ಗೂ ಒಂದು ಕೋವಿಡ್ ಕಿಟ್ಟು, ರೇಷನ್ ಕಿಟ್ಟು, ಮೆಡಿಸಿನ್ ಕಿಟ್ ಎಲ್ಲವನ್ನು ಮಾಡ್ತಾ ಇದ್ದೀವಿ. ಎರಡನೇ ಅಲೆ ಅನ್ನೋದೇನು ಇನ್ನೂ ಭಯಂಕರವಾದ ರೂಪ ತೊಗೊಂಡಿತ್ತೋ ಅದು ಬಹುಶಃ ಇನ್ನೊಂದು ಕೆಲವು ದಿನಗಳಲ್ಲಿ ಕಮ್ಮಿ ಆಗಬೇಕು ಅಂತ ಒಂದು ದೇವರಲ್ಲಿ ಒಂದು ಪ್ರಾರ್ಥನೆ ಮಾಡಿಕೊಂಡು ಏನೇ ಸಿಂಪ್ಟಮ್ ತೋರಿಸಿದ್ರೂ ನೆಗ್ಲೆಕ್ಟ್ ಮಾಡಬಾರ್ದು. ಕೆಮ್ಮು ಬಂದಿರ್ಬೋದು, ಜ್ವರ ಬಂದಿರ್ಬೋದು, ಸ್ವಲ್ಪ ಗಂಟ್ಲು ಕೆರೆತ ಇದ್ರೂ ಇರ್ಬೋದು, ಫಸ್ಟು ಹೋಗಿ ಹಾಸ್ಪಿಟ್ಲಲ್ಲಿ ಚೆಕ್ ಮಾಡಿಸಿ ಅದೇನಿದೆ ಅಂತ ನೋಡಿ ಬೇಕಾದರೆ ಟೆಸ್ಟ್ ಮಾಡಿಸ್ಬೇಕಾಗುತ್ತೆ. ಯಾವಾಗ ನೆಗ್ಲೆಕ್ಟ್ ಮಾಡ್ತೀವೋ ಆವಾಗಲೇ ತೀರಾ ಗಂಭೀರವಾಗೋದು ಪರಿಸ್ಥಿತಿ. ಸೊ ಪರಿಸ್ಥಿತಿ ಗಂಭೀರ ಆಗೋಕ್ಕೆ ನಾವು ಬಿಡಕೂಡ್ದು, ಅದಕ್ಕೆ ಮುನ್ನೆಚ್ಚರಿಕೆ ಕ್ರಮಗಳು ತೊಗೊಂಡ್ರೆ ಮಾಸ್ಕ್ ಹಾಕಿರ್ಬೋದು ಮತ್ತು ಸ್ಯಾನಿಟೈಸರು, ಸೋಷಿಯಲ್ ಡಿಸ್ಟೆನ್ಸಿಂಗ್ ಮೇಂಟೈನ್ ಮಾಡಿದ್ರೆ ಎಲ್ಲರೂ ಸುರಕ್ಷಿತವಾಗಿರ್ತಾರೆ. ಖಂಡಿತವಾಗ್ಲೂ ಕಡಿಮೆ ಆಗಿದೆ. ಲಾಕ್ಡೌನಿಂದ ಎಲ್ಲ ಓಡಾಟ ಕಮ್ಮಿ ಆಗಿದೆ, ಅಂಗಡಿಗಳೆಲ್ಲ ಮುಚ್ಚಿದ್ದಾವೆ. ಸೊ ಅದಕ್ಕೆ ಖಂಡಿತ ಕೇಸ್ಗಳು ಕಮ್ಮಿ ಆಗ್ತವೆ.